ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಬೇಗ ಕೇವಲ ಬೆಳಗಾವಿ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ ಸುತ್ತಾಡಿ ಈಗ ಕಾಂಗ್ರೆಸ್ ಪರವಾಗಿ ಮತಯಾಚನೆಯನ್ನ ಮಾಡ್ತಾ ಇರುವಂತದ್ದು ಇವತ್ತು ನನ್ನ ಜೊತೆ ಮಾತನಾಡ್ಲಿಕ್ಕೆ ಖುದ್ದು ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅವರನ್ನೇ ಮಾತಾಡ್ತೀನಿ ಸರಿಗ ಎಲ್ಲೆಲ್ಲಿ ಅಡ್ಡಾಡ್ತಾ ಇದ್ದೀರಿ ಪ್ರವಾಸ ಹೇಗೆಲ್ಲ ನಡೆದಿದೆ ಜೊತೆಗೆ ಏನೆಲ್ಲ ಲೆಕ್ಕಾಚಾರ ಸರ್ ನಾನು ಕೇವಲ ಬೆಳಗಾವಿ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ನಮ್ಮದೇ ಅಂತ ಅಭಿಮಾನಿಗಳಿದ್ದಾರೆ ಫಾಲೋವರ್ಸ್ ಇದ್ದಾರೆ ಸೊ ಅಲ್ಲಿ ಹೋಗಲೇಬೇಕಾಗ್ತದೆ ಸೊ ಹೀಗಾಗಿ ಬೆಳಗಾವ್ ಹೊರತುಪಡಿಸಿ ಬೇರೆ ಕಡೆ ಪ್ರಚಾರ ಮಾಡ್ತಾ ಇದ್ದೀನಿ ಸೊ ಲೆಕ್ಕಾಚಾರ ಮುಂಚೆಯಿಂದ ಕಾಂಗ್ರೆಸ್ ಗೆಲ್ತಾನೆ ಅಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ರಾಜ್ಯ ತುಂಬ ಹೀಗಾಗಿ ಜನ ಕೂಡ ಬಯಸ್ತಾ ಇದ್ದಾರೆ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಬರಬೇಕು ಬಿ ಜೆ ಪಿಯನ್ನ ಹೊರಗೆ ಹಾಕ್ಬೇಕಂತ ಸುಮಾರು ತಿಂಗಳಿಂದ ಚರ್ಚೆ ನಡೀತಾ ಇದೆ ಸೊ ಅದು ಬಹುಶಃ ಹೆಚ್ಚು ಕಮ್ಮಿ ನಿಜ ಆಗುವಂತ ಸ್ಟೇಜ್ ಅಲ್ಲಿ ಇದೆ ಈಗ ಎಕ್ಸಿಟ್ ಪೋಲ್ ಗಳು ಹೊರಬರ್ತಾ ಇದೆ ಅಪೂರ್ಣ ಕಾಂಗ್ರೆಸ್ ತಾವು ನಂಬ್ತೀರಾ ಅದನ್ನ ಯಾಕಂತಂದ್ರೆ ಈ ಕೆಲವೊಂದು ಎಕ್ಸಿಟ್ ಕಾಂಗ್ರೆಸ್ಗೆ ಹಿನ್ನಡೆ ಅಂತ ಹೇಳಿ ತೋರಿಸ್ತಾ ಇದೆ ಇನ್ನೊಂದಿಷ್ಟು ಎಕ್ಸಿಟ್ ಪೋಲ್ಗಳಲ್ಲಿ ಕಾಂಗ್ರೆಸ್ ಮುನ್ನಡೆ ಅಂತ ಹೇಳಿ ಅದನ್ನ ಯಾವ ರೀತಿ ತಾವು ಅಂತ ಅಲ್ಲ ಸಮೀಕ್ಷೆ ಏನು ಹೇಳಿದ್ರು ಕೂಡ ಯಾಕಂದ್ರೆ ನಾವು ಕೂಡ ಗ್ರೌಂಡ್ ಲೆವೆಲ್ ಅಲ್ಲಿ ಇರ್ತೀವಿ ಇಡೀ ರಾಜ್ಯ ತುಂಬ ಸುತ್ತಾಗ್ತಾ ಇದ್ವಿ ಜನರಿಂದ ಜನರ ಬಾಯಿಂದ ಕೇಳ್ತೀವಿ ಅದು ಬಹಳ ನಿಜವಾದ ಎಕ್ಯುರೇಟ್ ಸಮೀಕ್ಷೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಬೆಳಗಾಂ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಈ ಬಾರಿ ಏನಂತಂದ್ರೆ ಕಳೆದ ಬಾರಿ ಒಂದಿಷ್ಟು ಕಾರಣಾಂತರಗಳಿಂದ ಹಿನ್ನಡೆ ಆಗಿತ್ತು ಈ ಬಾರಿ ಯಾವ ರೀತಿ ಕೋಪ್ ಇಟ್ಕೊಂಡಿದ್ದೀರಿ ಈ ಸಲ ವಾತಾವರಣ ಚೆನ್ನಾಗಿದೆ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಇದೆ ಈ ಸಲ ಹೆಚ್ಚು ಸ್ಥಾನ ಗೆಲ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದು ವಿಚಾರ ಏನಂತಂದ್ರೆ ಲಿಂಗಾಯತ್ ಫೈಟ್ ನಡೀತಾ ಇದೆ ತಾವು ಗಮನಿಸ್ತಾ ಇದ್ದೀರಿ ಒಂದ್ ಕಡೆ ಏನಂತಂದ್ರೆ ಲಿಂಗಾಯತ್ ನಾಯಕರು ನಿಮ್ ಕಡೆ ಬಂದಿರೋದ್ರಿಂದ ಅವ್ರನ್ನ ಸೋಲಿಸ್ಬೇಕು ಹೇಳಿ ಮತ್ತೊಂದು ಟೀಮ್ ಈ ರೀತಿ ಅದು ಲಿಂಗಾಯತ್ ಬೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನೋಡಿ ಅಂತಿಮವಾಗಿ ಜನ ತೀರ್ಮಾನ ಮಾಡ್ಬೇಕು ಯಾವ ಜಾತಿ ಧರ್ಮ ಯಾರನ್ನು ಸೋಲಿಸ್ಲಿಕ್ಕಾಗೋಲ್ಲ ಆಗೋಲ್ಲ ಸೊ ಅವ್ರ ಪ್ರೀತಿ ಇದ್ರೆ ಗೆದ್ದೆ ಗೆಲ್ತಾರೆ ಸೊ ಅದೆಲ್ಲ ಚುನಾವಣಾ ಪ್ರಚಾರ ಭಾಷೆನ ಅಷ್ಟೇ ಸೊ ಜನ ಗೆಲ್ಸ್ಬೇಕು ಸೋಲಿಸ್ಬೇಕು ಅಂತಿಮವಾಗಿ ಈಗ ಪದೇ ಪದೇ ಆಗಿ ಯತ್ನಾಳ್ ಅವರು ನಿಮ್ಮ ವಿಚಾರವನ್ನ ಬೆಳಗಾಂ ಜಿಲ್ಲೆಗೆ ಬಂದಾಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಹೆದರ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ನಾನ್ ಬರೋದ್ರಿಂದ ಅಂತೇಳಿ ನನ್ನಿಂದ ಹೆದರಿಕೆ ಇದೆ ಅಂತೇಳಿ ಹೇಳಿ ಈಗ ಅವನು ಹೇಳಿ ಹೇಳ್ತಾನೆ ಈಗ ಅವ್ನು ಯತ್ನಾಳ್ ಅವ್ರಿಗೆ ಹೇಳಿದಕ್ಕೆ ಎಲ್ಲಾನು ನಾವು ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ಸೊ ಅವ್ರು ಹೇಳಿದ್ಕೆಲ್ಲಾನು ಪ್ರತಿಯೊಂದಕ್ಕೂ ನಾವು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ನಮ್ಮನ್ನ ಹೇಳಿದಿನಿ ಹದಿಮೂರು ತಾರೀಕು ಹನ್ನೊಂದು ಗಂಟೆಗೆ ಅದಕ್ಕೆ ಉತ್ತರ ಸಿಗ್ತಿದ್ದೆ ಅವನಿಗೆ ಹ್ಮ್ ಯಾರ್ಗ್ ಯಾರು ಹೆದರ್ತಾರ ಯಾರ ಜನ ಯಾರ್ ಪರವಾಗಿ ಹದ್ಮೂರ್ ತಾರೀಕು ಹನ್ನೊಂದು ಗಂಟೆಗೆ ಅದಕ್ಕ ಉತ್ತರ ಸಿಗುತ್ತೆ ನೀವೇ ಉತ್ತರ ಕೊಡ್ತೀರ ಅವತ್ತ ಉತ್ತರ ಗಂಟೆ ಸಿಗ್ತೈತೆ ಹದಿಮೂರ್ ತಾರೀಕೆ ಅವ್ರಿಗೂ ಸಿಗ್ತೈತೆ ನನಗೂ ಸಿಗುತ್ತೆ ಉತ್ತರ ಇಲ್ಲ ನಾವು ಏನಂತಂದ್ರೆ ಈಗ ಅವ್ರ ಆರೋಪ ಮಾಡ್ತಾ ಇರೋದು ಏನಂತಂದ್ರೆ ಆಲ್ರೆಡಿ ರಮೇಶ್ ಸತೀಶ್ ಜಾರಕಿಹೊಳಿ ನನ್ ಸೋರಿಸ್ಲಿಕ್ಕೆ ಬೆಳಗಾವ್ ಅಲ್ಲಿ ಅಲ್ಲಿ ತಮ್ಮ ಶಿಷ್ಯರನ್ನ ಕೊಟ್ಟು ಕಳಿಸಿದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ನಾವು ಅಲ್ಲಿ ಕೆಲಸ ಮಾಡ್ತೇವೆ ಅವನು ಅಬ್ಬರವಾಗಿ ಪ್ರಚಾರ ಮಾಡ್ತಿದ್ದಾನೆ ನಾವು ಅಂಡರ್ ಗ್ರೌಂಡ್ ಆಗಿ ಕೆಲಸ ಮಾಡ್ತಾ ಇದೀವಿ ಅವನಿಗೆ ನನಗೆ ವ್ಯತ್ಯಾಸ ಇದು ರಾಜಕೀಯ ಮಾತಾಡಲ್ಲ ಮಾಡಿ ತೋರಿಸ್ತೇನೆ ಈಗಾಗಲೇ ನಾವು ಮೂರು ತಿಂಗಳಿಂದ ಕೆಲಸ ಮಾಡ್ತಾ ಇದೀವಿ ಅಲ್ಲಿ ಸೊ ನಾವು ಅಂಡರ್ ಗ್ರೌಂಡ್ ಕೆಲಸ ಮಾಡ್ತೀವಿ ಇಡೀ ರಾಜ್ಯ ತುಂಬಾ ಅವನು ಭಾಷಣದಿಂದ ಆ ಥರ ಪ್ರಚಾರದಲ್ಲಿ ಇರ್ತಾರೆ ಅಷ್ಟೇ ಅವನಿಗೆ ನಮಗೂ ವ್ಯತ್ಯಾಸ ಅಂದ್ರೆ ಅವತ್ತೇ ಉತ್ತರ ಕೊಡ್ತೀರಿ ರಿಸಲ್ಟ್ ದಿವಸ ರಿಸಲ್ಟ್ ದಿವಸ ಉತ್ತರ ಅದಕ್ಕೆ ಇಷ್ಟು ಏನಂತಂದ್ರೆ ಸದೀಶ್ ಜಾರಕಿಹೊಳಿ ಅವರು ಮಾತು ಕ್ಯಾಮ್ರಾಮನ್ ಜ್ಯೋತಿರ್ತದೆ ಶ್ರೀಕಾಂತ್ ಕುಕ್ಕಡಿ ನ್ಯೂಸ್ ಫಸ್ಟ್ ಬೆಳಗಾವಿ ನ್ಯೂಸ್ ಫಸ್ಟ್